ಮುದ್ಗಲ್ ಪಟ್ಟಣ ಸಮೀಪದ ಕೋಮನೂರು ಗ್ರಾಮದಲ್ಲಿ ಗುರುಪಾದ ಪೂಜಾ ಸಮಾರಂಭ ಹಾಗೂ 113 ದಂಪತಿಗಳ ಉಡಿ ತುಂಬೋ ಕಾರ್ಯಕ್ರಮ ಹಾಗೂ ಸಜ್ಜಲ್ಗುಡ್ಡ ಹಾಗೂ ಕೋಮನೂರು ಗ್ರಾಮ ದೇವರುಗಳ ರುದ್ರಾಭಿಷೇಕ ಮಹಾಪೂಜಾ ಕಾರ್ಯಕ್ರಮ ಜರುಗಿತು. ಲಿಂಗಸೂರು ತಾಲೂಕಿನ ಮುದ್ಗಲ್ ಪಟ್ಟಣ ಸಮೀಪದ ಕೋಮನೂರು ಗ್ರಾಮದ ಜಂಗಮ ಬಂಧುಗಳಾದ ವೇದಮೂರ್ತಿ ಮಹಾಂತಯ್ಯ ಸ್ವಾಮಿ, ಶ್ರೀಮತಿ ಮಹಾದೇವಮ್ಮ ಹಿರೇಮಠ್ ಪುತ್ರವರ್ಗ ಹಾಗೂ ಬಂಧುಗಳ ಸತ್ಸಂಕಲ್ಪದಂತೆ ಶ್ರೀ ವೇದಮೂರ್ತಿ ಲಿಂಗೈಕ ಹಂಪಯ್ಯ ಸ್ವಾಮಿ ಹಿರೇಮಠ ಇವರ ಗದ್ದುಗೆ ಪುನರ್ ನವೀಕರಣ ಪ್ರಯುಕ್ತದ ಅಂಗವಾಗಿ ಗುರುಪಾದ ಪೂಜಾ ಸಮಾರಂಭ ಹಾಗೂ 113 ದಂಪತಿಗಳ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಸಜ್ಜಲ್ಗುಡ್ಡ ಕೋಮನೂರು ಗ್ರಾಮ ದೇವರುಗಳ ರುದ್ರಾಭಿಷೇಕ ಮಹಾಪೂಜಾ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಹಾಲಿಂಗಪುರದ ಮಹಾಲಿಂಗೇಶ್ವರ ಸಂಸ್ಥಾನ ಮಠದ ಜಗದ್ಗುರು ಶ್ರೀ ಮಹಾಲಿಂಗೇಶ್ವರ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಅಧ್ಯಕ್ಷತೆಯನ್ನ ಶ್ರೀ ಮಹಾಂತಲಿಂಗ ಶಿವಾಚಾರ್ಯರು ಮಹಾಂತೇಶ್ವರ ಮಠ ಆಳಂದ ವಹಿಸಿದ್ದರು. ಶ್ರೀ ಗುರೇಶ್ವರ ಮಹಾಸ್ವಾಮಿಗಳು ವಿರಕ್ತ ಮಠ ಮಂಟಾಳ, ಶ್ರೀ ಗುರುಬಸವ ಮಹಾಸ್ವಾಮಿಗಳು ಗಣಮಠೇಶ್ವರ ಸಂತೆಕಲ್ಲೂರು, ಶ್ರೀ ಷಟಸ್ಥಳಿ ಬ್ರಹ್ಮಿ ಶಿವಾಚಾರ್ಯರು ಕರಸಿದ್ದೇಶ್ವರ ಕಲ್ಮಠ ಅರಸೂರು, ಶ್ರೀ ಷಟಸ್ಥಳಿ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯರು ರುದ್ರಮುನಿ ಮಠ ಹಡಗಲಿ ನಿಡುಗುಂದಿ, ಶ್ರೀ ವರರುದ್ರಮುನಿ ಶಿವಾಚಾರ್ಯರು ಗಚ್ಚಿನ ಮಠ ಮಸ್ಕಿ, ಶ್ರೀ ಮುರುಗೇಂದ್ರ ಶಿವಯೋಗಿಗಳು ಸಿದ್ದರಾಮೇಶ್ವರ ಗುರುಮಠ ಎರಡೋಣಿ, ಶ್ರೀ ಮರಿ ಮಹಾಂತ ದೇವರು ಹಿರೇಮಠ ಸಂತೆಕಲ್ಲೂರು, ಶ್ರೀ ರಾಜಶೇಖರ ದೇವರು ಹಿರೇಮಠ ಕಸಬಾ ಜಂಬಗಿ, ಶ್ರೀ ಡಾಕ್ಟರ್ ಚನ್ನಬಸವ ದೇವರು ಮಹಾಂತೇಶ್ವರ ಹಿರೇಮಠ ನಂದವಾಡಗಿ, ಶ್ರೀ ಪರಮಪೂಜ್ಯ ನೀಲಕಂಠ ತಾತನವರು ಸುಕ್ಷೇತ್ರ ಗುಡದೂರು ಹಾಗೂ ಶ್ರೀ ಪರಮಪೂಜ್ಯ ದೊಡ್ಡಬಸವಾಚಾರ್ಯ ತಾತನವರು ಸಜ್ಜಲಗುಡ್ಡ ಕಂಬಳಿ ಹಾಲ್ ಅವರು ಉಪಸ್ಥಿತರಿದ್ದರು.